ಮೊದಲನೇ 20 ನಿಮಿಷದಲ್ಲಿ ನಿಮ್ಮ ದುಡ್ಡು ವಸೂಲಾಗಿರುತ್ತೆ, ಇಷ್ಟು ಮಾತ್ರ ಗ್ಯಾರಂಟಿ ಹೇಳಬಹುದು. ಸೊ ಆ 20 ನಿಮಿಷದಲ್ಲಿ ಒಂದು ದೈತ್ಯ ನಿರ್ಮಾಪಕರನ್ನ ನೋಡ್ತೀರಾ, ಒಂದು ದೈತ್ಯ ಪ್ರತಿಭೆಗಳನ್ನು ನೋಡ್ತೀರಾ, ಇದಂತೂ ಗ್ಯಾರಂಟಿ ಹೇಳಬಲ್ಲೆ. ಯಾಕಂದ್ರೆ ಈ ಮಾತನ್ನ ಹೇಳಿದ್ರೆ ನನಗೆ ರೋಮನ್ ನಿಲ್ತಾ ಇದೆ. ಸೊ ಆ ಮಟ್ಟದ ಒಂದು ಏನು ನಿಮ್ಗೆ ಪ್ರೆಸೆಂಟ್ ಮಾಡೋದಕ್ಕೆ ಇಡೀ ತಂಡ ರೆಡಿ ಆಗಿದೆ, ಅದಂತೂ ಗ್ಯಾರಂಟಿ ಹೇಳಬಲ್ಲೆ. ಸೊ ಅದಾದ್ಮೇಲೆ ನಿರ್ಮಾಪಕರ ಬಗ್ಗೆ ನಾನು ಯಾರನ್ನೆಲ್ಲ ಭೇಟಿ ಆಗ್ತೀನಿ ಎಲ್ಲರೂ ಹೇಳೋದೊಂದೇ, ಸೊ ಅವ್ರಿಗೊಂದು ಸಾಥ್ ಕೊಡಿ, ಅವ್ರಿಗೊಂದು ಸಾಥ್ ಕೊಡಿ ಅಂತ. ಖಂಡಿತ ಸರ್, ನಿಮ್ಮ ಹಿಂದೆ ನಾನು ಯಾವಾಗಲೂ ಇದ್ದೀನಿ. ಸೊ ಯಾಕಂದ್ರೆ ಒಂದು ಸಿನಿಮಾ ಗೆದ್ರೆ ಎಷ್ಟೋ ಟೆಕ್ನಿಷಿಯನ್ಸ್ ಅದ್ರ ಹಿಂದೆ ಇರುವಂತ ಎಲ್ಲರೂ ಬದುಕ್ತಾರೆ. ಆ ನಿಟ್ಟಿನಲ್ಲಿ ಅದು ಈ ರೀತಿಯ ಪ್ರಯತ್ನ, ಇದೊಂದು ದೊಡ್ಡ ಸಾಹಸ. ಸೊ ಈ ಸಾಹಸಕ್ಕೆ ಸಪೋರ್ಟ್ ಕೊಟ್ಟಂತ ಎಲ್ಲರಿಗೂ, ಎಕ್ಸ್ಪೆಷಲಿ ನಮ್ಮ ನಿರ್ದೇಶಕರು ಆಮೇಲೆ ಹೀರೋ, ಈ ಮಟ್ಟದ ಇನ್ವಾಲ್ವ್ಮೆಂಟ್ ನಾನು KGF ಅಲ್ಲಿ ನೋಡಿದ್ದೆ. ಅದಾದ ನಂತರ ಮೊದಲನೇ ಸಾರಿ ನೋಡ್ತಾ ಇರೋದು. ಅಂದ್ರೆ ಎಲ್ಲಾ ವಿಷಯದಲ್ಲೂ ಅದರಲ್ಲಿ ಡಿಸ್ಕಸ್ ಮಾಡಿ ಇದರಲ್ಲಿ ಬೆಸ್ಟ್ ಕೊಡಬೇಕು, ಬೆಸ್ಟ್ ಕೊಡಬೇಕು ಅಂತ ಅವ್ರತ್ತ ಒಳಗಿರುವಂತ ಹುಮ್ಮಸ್ಸು. ಸೊ ಅದಕ್ಕೆ ಯಾವಾಗಲೂ ನಾನು ಸಾಥ್ ಇದ್ದೀನಿ ಸರ್. ಖಂಡಿತ ಇದೊಂದು ಒಳ್ಳೆ ಸಿನಿಮಾ ನಿಮ್ಮ ಮುಂದೆ ಬರುತ್ತೆ, ಕನ್ನಡದಿಂದ ಇನ್ನೊಂದು ಒಳ್ಳೆ ಸಿನಿಮಾ ನಿಮ್ಮ ಮುಂದೆ ಬರುತ್ತೆ. ಧನ್ಯವಾದ ಸರ್. ಥ್ಯಾಂಕ್ ಯು. ಬಟ್ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು ಸರ್? ಇಡೀ ಸಿನಿಮಾನ ಎಕ್ಸ್ಪೆಕ್ಟೇಷನ್ ಇದೆ, ಖಂಡಿತ ಒಂದು ಒಳ್ಳೆ ಸಿನಿಮಾ ಇದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ರವಿ ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ಬಂದಿದ್ದು ಬಹಳ ಖುಷಿ ಆಯ್ತು ನಮಗೆ.